ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ ಬಿ. ನಮ್ಮ ಜೀ ವಾಹಿನಿಯವರು ಯಾವಾಗಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಧಾರಾವಾಹಿಗಳು ಅಥವಾ ಕಾರ್ಯಕ್ರಮಗಳನ್ನ ಕೊಟ್ಟು ಕರ್ನಾಟಕದ ಜನರನ್ನ ಮನರಂಜಿಸ್ತಿರ್ತಾರೆ. ಅದೇ ರೀತಿಯಾಗಿ ಈಗ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ದೊಡ್ಡ ಚರಿತ್ರೆಯನ್ನು ನಮ್ಮ ಮುಂದೆ ಇಟ್ಟು ಸೈ ಅನ್ನಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಇದು ಯಾವುದೋ ಒಂದು ಕಾಲ್ಪನಿಕ ಕಥೆಯಲ್ಲ, ಇದು ಜೀವನಾಧಾರಿತ ಚರಿತ್ರೆ. ಯಾರ್ದು ಅಂತ ಹೇಳಿದರೆ, ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು. ಇದನ್ನು ನೋಡಲಿಕ್ಕೆ ಇಡೀ ಕರ್ನಾಟಕವೇ ಎಷ್ಟು ಹುಮ್ಮಸ್ಸಿನಿಂದ ಕೂತಿರುತ್ತೆ ಅಂತ ಹೇಳಿದರೆ, ನಿಜವಾಗ್ಲೂ ಕಿರುತೆರೆ ಲೋಕದಲ್ಲೇ ಒಂದು ದೊಡ್ಡ ಯಶಸ್ಸನ್ನು ಸೃಷ್ಟಿ ಮಾಡಿಕೊಂಡಿದೆ ಈ ಒಂದು ಧಾರಾವಾಹಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಸೀರಿಯಲ್ ಏನಿದೆ, ಇದು ಆ ಒಂದು ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸ್ತಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇದರಲ್ಲಿ ಮಾಡ್ತಿರ್ತಾರಲ್ಲ ಪಾತ್ರಧಾರಿಗಳು, ಅವರು ಒಂದು ಕಡೆ ಕಾರಣ. ಆದರೆ ಇನ್ನೊಂದು ಬಂದು ನಮ್ಮ ಪುಟ್ಟ ಭೀಮರಾವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಹುಡುಗ, ಮುದ್ದ ಹುಡುಗ ಅಂತಲೇ ಹೇಳ್ಬೋದು. ಆ ಹುಡುಗನ ಬಗ್ಗೆ ಎಷ್ಟೋ ಜನ ಸರ್ ಆ ಪುಟ್ಟ ಹುಡುಗನ ಬಗ್ಗೆ ಮಾಡಿ, ಅವನ ಹಿನ್ನೆಲೆ ಏನು, ಅವನ ಮುಂಚೆ ಯಾವ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿದ್ದೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ. ಮೊದಲನೇದಾಗಿ, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ ಮತ್ತು ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು ಈ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮತ್ತು ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಅಂತಲೂ ಕೂಡ ಕರೀತಾರೆ. ಏಕೆಂದರೆ ಆ ಒಂದು ಸಿಂಬಲ್ನ ನೋಡಿರ್ತೀವಿ, ನಾಲ್ಕು ತಲೆಯ ಸಿಂಹ, ಆ ಒಂದು ಲಾಂಛನವನ್ನು ನೋಡಿರ್ತೀವಿ, ಅದಕ್ಕೆ ಈ ರೀತಿಯಾಗಿ ಮಾಡಿ ಅಂತ ಹೇಳಿದ ಒಬ್ಬ ದಿಟ್ಟ ನಾಯಕ ಇವರೇ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇವರು ಬಗ್ಗೆ ನಿಜವಾಗ್ಲೂ ಕೂಡ ಆ ಒಂದು ಜೀ ಕನ್ನಡದವರು ಏನು ಪ್ರಸಾರ ಮಾಡ್ತಿದ್ದಾರೆ, ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಒಂದು ಧಾರಾವಾಹಿ ನಿಜವಾಗ್ಲೂ ಕೂಡ ಕರ್ನಾಟಕದ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಆ ಒಂದು ಮಟ್ಟದಲ್ಲಿ ಕಿರುತೆರೆ ಲೋಕದಲ್ಲಿ ಸಂಚಲನವನ್ನು ಮೂಡಿಸ್ತಿದೆ ಈ ಒಂದು ಧಾರಾವಾಹಿ. ಮತ್ತು ನಾನು ಹೇಳೋಕ್ಕೆ ಅಂತ ಬಂದೆ ನಿಮಗೆ, ಭೀಮರಾವ್ ಚಿಕ್ಕ ಹುಡುಗನ ಪಾತ್ರದಲ್ಲಿ ಮಾಡ್ತಿರ್ತಕ್ಕಂಥ, ಭೀಮರಾವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಆ ಹುಡುಗನ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಏನು ಮಾಡಬೇಕು ಅಂತ ಹೇಳಿದರೆ, ಯಾರ್ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿರ್ತಿರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಮೊದಲನೇದಾಗಿ ಈ ಒಂದು ಹುಡುಗನ ನೇಮ್ ಏನು ಅಂತ ಹೇಳಿದರೆ, ಒರಿಜಿನಲ್ ನೇಮ್ ಏನು ಅಂತ ಹೇಳಿದರೆ, ಈ ಬಾಲಕ ಅಂಬೇಡ್ಕರ್ ಪಾತ್ರಧಾರಿಯ ಒಂದು ಒರಿಜಿನಲ್ ನೇಮ್ ಬಂದು ಆಯುಧ್ ಬನುಶಾಲಿ ಅಂತ ಹೇಳಿ 8 ವರ್ಷದ ಬಾಲಕ ಹೇಗಾಯಿತ, 2012 ಮುಂಬೈಯಲ್ಲಿ ನೆಲೆಸ್ತಾನೆ ಆಯ್ತ. ಇವರ ತಂದೆ ಬಂದು ಮಯೂರ್ ಬನುಶಾಲಿ, ತಾಯಿ ಬಂದು ದೀಪಾ ಬನುಶಾಲಿ. ಇವನು ಎರಡನೇ ಮಗ ನಮ್ಮ ಆಯುಧ್ ಬನುಶಾಲಿ. ಏನು ನಮ್ಮ ಭೀಮರಾವ್ ಪಾತ್ರಧಾರಿ ಚಿಕ್ಕ ಪುಟ್ಟ ಹುಡುಗ ಇದ್ದಾನೆ, ಇವನು ಎರಡನೇ ಮಗ ಆಗಿ ಹುಡ್ತಾನೆ. ಅದಾದ ನಂತರ ಇವನಿಗೆ ಮೊದಲನೇ ಒಂದು ಯಾರು ಅಂತ ಹೇಳಿದರೆ ಅಕ್ಕ ಇದ್ದಾರೆ ಇವನಿಗೆ. ಸೊ ಇವನು ಎರಡನೇ ಆಗಿ ಹುಟ್ಟುತ್ತಾನೆ. ಇವನು ಅಂಬೇಡ್ಕರ್ ಧಾರಾವಾಹಿ ಮಾಡೋಕ್ಕಿಂತ ಮುಂಚೆ ಇವನ್ನೆಲ್ಲ ಏನೇನು ಆಗಿದ್ದ ಅಂತ ಹೇಳಿದರೆ, 5 ವರ್ಷ ಇದ್ದಾಗಲೇ ಬಣ್ಣವನ್ನು ಹಚ್ತಾನೆ ಈ ನಮ್ಮ ಪುಟ್ಟ ಪಾತ್ರಧಾರಿ. ಯಾವುದಕ್ಕೆ ಬಣ್ಣ ಹಚ್ಚುತ್ತಾನೆ ಅಂತ ಹೇಳಿದರೆ, ವಿಕ್ಸ್ದು ಒಂದು ಅಡ್ವರ್ಟೈಸ್ಮೆಂಟ್ ಬರೋದು ಮುಂಚೆ, ಅದರಲ್ಲಿ ಕೆಮ್ಕೊಂಡು ಅಮ್ಮನ ಪಕ್ಕ ಇದ್ಕೊಂಡು ಅದೊಂದು ವಿಕ್ಸ್ ಅಡ್ವರ್ಟೈಸ್ಮೆಂಟ್ ನಾವು ಕೂಡ ನೋಡಿದ್ದೀವಿ, ಬಟ್ ಅಷ್ಟೊಂದು ಅಬ್ಸರ್ವೇಷನ್ ಮಾಡಿಲ್ಲ ಅನಿಸುತ್ತೆ, ಈಗ ಅದೆಲ್ಲ ಪ್ಲೇ ಆಗ್ತಿಲ್ಲ. ಸೊ ಅದು ಅದರಲ್ಲಿ ಮೊದಲನೇದಾಗಿ ಇವನು ಅಭಿನಯವನ್ನು ಮಾಡ್ತಾನೆ ವಿಕ್ಸ್ ಜಾಹೀರಾತಿನಲ್ಲಿ. ನಂತರ ಇವನು ಹಿಂದಿ ಕಲರ್ಸ್ನಲ್ಲಿ ಪ್ರಸಾರವಾಗುವ ಚಂದ್ರಕಾಂತ್ ಏಕ್ ಮಾಯಾವಿ ಪ್ರೇಮ್ ಕಥಾ ಅಂತಕ್ಕಂಥ ಒಂದು ಸೀರಿಯಲ್ನಲ್ಲಿ ಒಂದು ಬಹುಮುಖ್ಯವಾದ ಪಾತ್ರದಲ್ಲಿ ಈ ಒಂದು ನಮ್ಮ ಪುಟ್ಟ ಪಾತ್ರಧಾರಿ ಕಾಣಿಸ್ಕೊಳ್ತಾನೆ. ನಂತರ ಮೂರನೇದಾಗಿ ಸ್ಟಾರ್ ಪ್ಲಸ್ನಲ್ಲಿ ಪ್ರಸಾರವಾಗುವಂತಹ ಇಷ್ಕ್ ಬಾಜಿ ಸೀರಿಯಲ್ನಲ್ಲೂ ಕೂಡ ಒಂದು ಅದ್ಭುತವನ್ನು ಪಾತ್ರವನ್ನು ಮಾಡಿ ಎಲ್ಲರಿಗೂ ಕೂಡ ಮನರಂಜಿಸಿರ್ತಾನೆ. ನಂತರ ನಮ್ಮ ಬಜರಂಗಿ ಭಾಯ್ಜಾನ್ ಸಲ್ಮಾನ್ ಖಾನ್ ಅವ್ರ ಜೊತೆಲೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾನೆ. ಇಷ್ಟೆಲ್ಲ ಮಾಡಿಕೊಂಡು ಆ ಒಂದು ಏನು ಹಿಂದಿಯ ಒಂದು ಆಡಿಯನ್ಸ್ಗೆ ತುಂಬ ಒಂದು ಇಷ್ಟವಾದ ಹುಡುಗ ಅಂದರೆ ತಪ್ಪಾಗಲ್ಲ.
ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ನಿಜವಾಗ್ಲೂ ಕೂಡ ಈ ಹುಡುಗನಿಗೆ ಇನ್ನೂ ಕೂಡ ಬಹಳಷ್ಟು ರೀತಿಯ ಒಂದು ಅವಕಾಶಗಳು ಸಿಗಬೇಕಾಗಿದೆ. ಏಕೆಂದರೆ ಹಿಂದಿಯಲ್ಲಿ ಮಾಡಿದಂಥ ಹುಡುಗ ಕನ್ನಡದಲ್ಲಿ ಫೇಮಸ್ ಆಗ್ತಾನೆ ಅಂತ ಹೇಳಿದರೆ, ಇವನನ್ನು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳಿದರೆ, ಇವನ ಒಂದು ಅಭಿನಯ ಕೌಶಲ್ಯ ನಿಜವಾಗ್ಲೂ ಯಾರ್ಯಾರು ನಮ್ಮ ಭೀಮರಾವ್ ಪಾತ್ರಧಾರಿಯ ಹುಡುಗನ ಒಂದು ಪಾತ್ರವನ್ನು ಇಷ್ಟಪಡ್ತಾಯಿದ್ರು ಅಂತವರೆಲ್ಲರೂ ಕೂಡ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ಕೂಡ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ, ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಗುಡ್ ಬಾಯ್.